ಡಾಲಿ ಒಂದು ಸಿನಿಮಾಗೆ ಎಷ್ಟು ಕೋಟಿ ತಗೋತಾರೆ? ನಿರ್ಮಾಪಕರು ಕೊಟ್ಟಷ್ಟು, ಅವ್ರು ಎಷ್ಟು ಕೊಟ್ಟರು ತಗೋತೀನಿ. ಅಂದರೆ ಎಷ್ಟು ಕೊಟ್ಟರು ಅಂದರೆ ನಾನು ಕೇಳಿದ್ದಕ್ಕಿಂತ ಕೇಳಿದ್ರ ಮೇಲೆ ಎಷ್ಟು ಕೊಟ್ಟರು ತಗೋತೀನಿ. ಕಮ್ಮಿ ಆಗಬಾರ್ದು, ಕಮ್ಮಿ ಆಗಬಾರ್ದು. ಸೊ ನಿಮ್ಮ ಎಷ್ಟು ಸಿನಿಮಾ ಕೋಟಿ ಲೂಟಿ ಮಾಡಿದೆ? ಇದೊಂದು ನನಗೇನು ಎಲ್ಲ ನಿರ್ಮಾಪಕರುಗಳು ಎಷ್ಟಾಗಿದೆ ಏನು ಅಂತ ಎಲ್ಲರೂ ಹೇಳಿಲ್ಲ. ನಮ್ಮ ಬಡವರಸ್ಕಲ್ಲು ಹೆಡ್ಬುಷ್ ಎಲ್ಲವೂ ಮಾಡಿದ್ದಾವೆ. ನಾನು ನಿರ್ಮಾಪಕ ಆಗಿರೋ ಸಿನಿಮಾಗಳು ತಗೋ. ಅತಿ ಹೆಚ್ಚು ಕೋಟಿ ಸಂಭಾವನೆ ಪಡೆದ ಸಿನಿಮಾ ಯಾವುದು? ಈಗ ಸದ್ಯಕ್ಕೆ ಕೋಟಿ. ಬಾಕ್ಸ್ ಆಫೀಸ್ ಕಲೆಕ್ಷನ್ನು 100 ಕೋಟಿ, 500 ಕೋಟಿ, 1,000 ಕೋಟಿ, ಅದ್ರ ಮೇಲೆ ಡಾಲಿ ಕಣ್ಣು ಇದೆಯಾ? ಇಲ್ಲ, ಅಂದರೆ ಸಿನಿಮಾ ಮಾಡಬೇಕು, ಆ ಥರ ವ್ಯಾಪಾರ ಆದರೆ ಚಂದ ಅನ್ನೋದಿದೆ, ಖಂಡಿತ ಖುಷಿ ಪಡ್ತೀನಿ, ಖಂಡಿತ ಸೆಲೆಬ್ರೇಟ್ ಮಾಡ್ತೀನಿ. ಬಟ್ ಅದು ಹೆಂಗೆ ಆಗುತ್ತೆ ಅಥವಾ ಹೆಂಗೆ ಮಾಡಬೇಕು ಅನ್ನೋದು ನನಗೆ ಗೊತ್ತಿಲ್ಲ, ನನಗೆ ಖಂಡಿತ ಗೊತ್ತಿಲ್ಲ. ಅದೇನೋ ಅದು ಅದೆಲ್ಲ ತಾನಾಗ್ತಾನೆ ಆಗಬೇಕಾ ಅಂತ. ಹೌದೌದು, ಏನೋ ಒಂದು ಅದಾಗದೆ ಘಟಿಸ್ಬೇಕು ಅಂತೀವಲ್ಲ ಹಂಗೆ. ಅದು ಯಾವುದೋ ಒಂದು ಶುಕ್ರವಾರ ಟಗರು ಸಿನಿಮಾದಲ್ಲಿ ನನ್ನ ಬದುಕಲ್ಲಿ ಒಂದು ಮ್ಯಾಜಿಕ್ ಆಯಿತು, ಅಥವಾ ಇನ್ಯಾವುದೋ ಶುಕ್ರವಾರ ಬಡವರಾಜ್ಕಲ್ಲಲ್ಲಿ ಒಂದು ಮ್ಯಾಜಿಕ್ ಆಯ್ತಲ್ಲ, ಸೊ ಹಂಗೆ ಇನ್ಯಾವುದೋ ಶುಕ್ರವಾರ ಆ ಥರದ್ದೊಂದು ಮ್ಯಾಜಿಕ್ ಆದರೆ ತುಂಬ ಚೆನ್ನಾಗಿರುತ್ತೆ. ಅಂದರೆ ಒಳ್ಳೆ ಸಿನಿಮಾ ಮತ್ತು ಈ ಥರದ ದಾಖಲೆಗಳು ಅದು ಮಾಡೋದಲ್ಲ ಆಗೋದು ಅಂತ ಅಂತಾರಲ್ಲ. ಒಳ್ಳೆ ಸಿನಿಮಾ ಮಾಡೋದಷ್ಟೇ ನಮ್ಮ ಕೆಲಸ, ಇನ್ನು ಪ್ರತಿಫಲ ಎಲ್ಲ ಪ್ರೇಕ್ಷಕ ಪ್ರಭು. ಡಾಲಿ ಅವರ ಬ್ಯಾಂಕ್ ಬ್ಯಾಲೆನ್ಸ್ನಲ್ಲಿ ಎಷ್ಟು ಕೋಟಿ ಇದೆ? ಎಲ್ಲ ಸಿನಿಮಾಗಳ ಮೇಲಿದೆ. ಫಸ್ಟು 1 ಕೋಟಿ ದುಡ್ದಾಗ ನಿಮ್ಮ ರಿಯಾಕ್ಷನ್ ಹೆಂಗಿತ್ತು, ಮತ್ತು ಯಾರಿಗೆ ಹೇಳಿದ್ರಿ ಅದನ್ನ ಅಂತ? 1 ಕೋಟಿ ದುಡ್ದಾಗ ಬಡವರಾಸ್ಕಲ್ಲಲ್ಲೇ ದುಡ್ದಿದ್ದು ನಾನು ಆ ಥರ, ಅಂದರೆ ಕೋಟಿ ಅಂತ ನೋಡಿದ್ದೇನೆ ಬಡವರಾಸ್ಕಲ್ ಸಕ್ಸಸ್ಸು. ಸೊ ಐ ಥಿಂಕ್ ಅದನ್ನು ಒನ್ಸ್ ಅಗೇನ್ ನಮ್ಮ ಕಲರ್ಸ್ ಚಾನಲ್ಲು ಪರಮ ಇವ್ರಗಳ ಕಡೆಯಿಂದ, ದೇ ಬಾಟ್ ದ ಫಿಲ್ಮ್ ಅಲ್ಲ, ಸ್ಯಾಟಲೈಟ್ ರೈಟ್ಸು, ಡಿಜಿಟಲ್ ರೈಟ್ಸ್ ಎಲ್ಲ. ಸೊ ಫಸ್ಟ್ ಅವ್ರ ಕಡೆಯಿಂದನೇ ಬಂದಿತ್ತು. ಕೋಟಿ ಸಿನಿಮಾ ಎಷ್ಟು ಕೋಟಿ ಮಾಡುತ್ತೆ? 100 ಕೋಟಿ ಮಾಡಲಿ. ಸೊ ಫೈನಲಾಗಿ ಈಗ ಒಂದು ಪ್ರಶ್ನೆ, ನಮಗೆ ಕೋಟಿ ಯಾವಾಗ ಕೊಡ್ತೀರಿ ನೀವು ಅಂತ? ಕೋಟಿ 100 ಕೋಟಿ ಮಾಡ್ತಿದ್ದಂಗೆ ಕೋಟಿ ಕೊಡ್ತಿದ್ದೀನಿ ನಿಮ್ಗೆ ಎಲ್ರಿಗೂ. ಓಕೆ ಸರ್, ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೊ ಮಚ್. ಥ್ಯಾಂಕ್ ಯು, ತುಂಬಾ ಖುಷಿ ಆಯಿತು ನಿಮ್ಮನ್ನು ಮಾತಾಡಿಸಿ ಇಷ್ಟೊತ್ತು ಮಾತಾಡಿದ್ದಕ್ಕೆ. ಒಳ್ಳೆದಿರಲಿ ಸರ್, ಆಲ್ ದ ಬೆಸ್ಟ್ ನಿಮ್ಮ. ಥ್ಯಾಂಕ್ ಯು, ಥ್ಯಾಂಕ್ ಯು. ಎಲ್ಲ June 14th ಸಿನಿಮಾ ನೋಡಿ ಕೋಟಿ. ಖಂಡಿತ ಸರ್, ಖಂಡಿತ. ತುಂಬ ಇಷ್ಟ ಆಗುತ್ತೆ, ಫ್ಯಾಮಿಲಿ ಜೊತೆ ಹೋಗಿ. ಥ್ಯಾಂಕ್ ಯು.